ಮುದ್ದು ಬಂಗಾರ. ನನ್ನಿಂದ ನನ್ನ ಕಾರಣದಿಂದ ಇಚ್ಛಾ ಆ ಹುಡುಗನ ಮದುವೆ ಆಗ್ತಾ ಇದ್ದಾರಾ? ನಾನು ಆತ್ರಪಟ್ಟು ನಿರ್ಧಾರ ಮಾಡಿದ್ದಕ್ಕ ಗಾಡ್, ವೈ ಡಿಂಟ್ ಐ ಅಂಡರ್ಸ್ಟ್ಯಾಂಡ್? ನಾನು ಮಾಡಿದ ತಪ್ಪಿಗೆ ಇಚ್ಛಾ ಅವರು ಶಿಕ್ಷೆ ಅನುಭವಿಸ್ಬೇಕಾ? ಇಲ್ಲ, ಹೀಗಾಗೋದಕ್ಕೆ ನಾನು ಖಂಡಿತ ಬಿಡೋದಿಲ್ಲ. ಈಗ ನಾನೇನಾದರೂ ಮಾಡಲೇಬೇಕು. ತಗೋ ಇಚ್ಛಾ, ಟೀ ಕುಡಿ. ಬಾಲು ಮಾಡಿರೋ ಟೀ ಇದು, ನಿಂಗೆ ತುಂಬ ಇಷ್ಟ ಅಲ್ವಾ? ಬೆಳಗ್ಗೆಯಿಂದ ನೀನೇನು ತಿಂದಿಲ್ಲ ಅಲ್ವಾ? ಬಿಸ್ಕೆಟ್ ತರಲ್ಲ? ಕುಕ್ಕಿ, ಇವತ್ತು ನಿನ್ನ ಹತ್ರ ಎಲ್ಲ ಹೇಳ್ಕೊಂಡು ನನಗೆ ಸಮಾಧಾನ ಆಯ್ತು, ಮನ್ಸು ಹಗುರ ಆಯ್ತು. ನನ್ನ ಮಾತು ನೀನು ಕೇಳ್ತೀಯಾ? ನೀನು ಆ ಮಕ್ಳಿಗೊಂದು ಆಟ ಹೇಳ್ಕೊಡ್ತಿದ್ದಲ್ಲ, ತುಂಡುಗಳನ್ನ ಜೋಡಿಸಿ ಚಿತ್ರ ಬಿಡಿಸೋ ಆಟ. ಮೊದ್ಲದು ಹೇಗ್ ಕಾಣುತ್ತೆ ಅಂದ್ರೆ ಎಲ್ಲ ವಿಚಿತ್ರವಾಗಿರುತ್ತೆ. ಕೈ ಒಂದ್ ಕಡೆ, ಕಾಲೊಂದ್ ಕಡೆ, ತಲೆ ಒಂದ್ ಕಡೆ, ನಿಧಾನವಾಗಿ ನಾವ್ ಅದನ್ನೆಲ್ಲ ಜೋಡಿಸ್ಕೊಂಡು ಹೋಗ್ತೀವಿ. ಕೊನೆಯಲ್ಲದು ಒಂದು ಸುಂದರವಾದ ಚಿತ್ರ ಆಗುತ್ತೆ. ಮಕ್ಕಳು ಅದನ್ನ ನೋಡಿ ಎಷ್ಟು ಖುಷಿ ಪಡ್ತಾರಲ್ವಾ? ನಮ್ ಜೀವನ ಕೂಡ ಹಾಗೆ ಕಣೆ, ಎಲ್ಲ ಅದ್ಲು ಬದ್ಲು ಆಗಿರುತ್ತೆ. ಒಂದ್ಸಲ ಎಲ್ಲ ಸರಿಯಾಗಿ ಜೋಡಿಸಿದ್ಮೇಲೆ ಚೆನ್ನಾಗಿರುತ್ತೆ. ನೀನ್ ನೋಡ್ತಾ ಹೋಗು, ಆ ದೇವ್ರಿದ್ದಾರೆ, ನೋಡ್ತಾರು. ನೀನ್ ಧೈರ್ಯ ಕಳ್ಕೊಳ್ದೆ ಹೋದ್ರೆ ಕೊನೆಯಲ್ಲಿ ಎಲ್ಲಾನು ಸರಿ ಹೋಗುತ್ತೆ. ಕುಕ್ಕಿ, ತುಂಬಾ ಲೇಟ್ ಆಗೋಯ್ತು. ಅಮ್ಮ ನನ್ಗೋಸ್ಕರ ಕಾಯ್ತಿರ್ತಾರೆ, ನಾನ್ ಹೊರಡ್ತೀನಿ. ಸರಿ ಇಚ್ಛಾ, ನೀನ್ ಏನೂ ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ನಾವ್ ನಿನ್ ಜೊತೆ ಇದ್ದೀವಿ, ನಿನಗ್ ಒಳ್ಳೇದಾಗ್ಲಿ ಅಂತ ದೇವ್ರಲ್ಲಿ ಕೇಳ್ಕೊತೀನಿ. ನಾನ್ ಬರ್ತೀನಿ. ಹುಷಾರಾಗಿ ಹೋಗು ಇಚ್ಛಾ, ಮಳೆ ಬೇರೆ ಬರೋ ಹಾಗಿದೆ. ನೀವು ಮದುವೆ ಆಗ್ತಾ ಇದ್ದೀರಾ? ಅದು ನಿಮ್ಮ ಒಪ್ಪಿಗೆಯಿಂದ? ಗ್ರೇಟ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ನೀವು ಮದುವೆ ಮಾಡ್ಕೊಳ್ತಿರೋ ಹುಡುಗ ಏನ್ ಮಾಡ್ತಾ ಇದ್ದಾರೆ? ಅವ್ರದ್ದು ಅಂಗಡಿ ಇದೆ. ಯಾವ್ದ್ರ ಅಂಗಡಿ ಇದೆ? ನಂಗ್ ಗೊತ್ತಿಲ್ಲ. ಸಾರಾಯಿ ಅಂಗಡಿ. ಅಲ್ವಾ ಇಚ್ಛಾ? ಹೇಳಿ ಇಚ್ಛಾ. ಹೌದು ಇದೆ. ಏನೀಗ? ಇದು ನನ್ ಜೀವನ. ನಾನ್ ಕುಡಿಯೋದ್ ಮಾರೋನಾದ್ರೂ ಮದ್ವೆ ಆಗ್ತೀನಿ, ಕುಡ್ಕನ್ನಾದ್ರೂ ಮದ್ವೆ ಆಗ್ತೀನಿ. ಅದ್ರಿಂದ ನಿಮ್ಗೇನಾಗ್ಬೇಕು? ಮತ್ತಿಷ್ಟಕ್ಕೂ ನೀವ್ ಯಾರು ಇದನ್ನೆಲ್ಲ ನನ್ನ ಹತ್ರ ಕೇಳೋದಿಕ್ಕೆ? ಹಾ,
ನಿಮ್ಮ ಮನಸ್ಸನ್ನೇ ಕೇಳ್ಕೊಳ್ಳಿ ನಾನು ಯಾರು ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ದಿವ್ಯಾ ದಿವ್ಯಾ ನೋಡಿಲ್ಲಿ ನಾನು ಆ ಹುಡುಗಿಗೆ ಎಷ್ಟು ಒಳ್ಳೆ ಸೀರೆ ತಂದಿದ್ದೀನಿ 3000 ರೂಪಾಯಿ ನೋಡಿ ಚಿಕ್ಕಮ್ಮ ಇದನ್ನ ತಪಸ್ಸೆ ಅವರ ಅಪ್ಪನೇ ಮಾಡಿಸಿದ್ದು ಇಚ್ಛಾ ಮತ್ತೆ ತಪಸ್ಸೆಗೆ ಒಂದೇ ತರದ ಒಡವೆಗಳು ಇದನ್ನ ಕೊಡಿ ಅವಳಿಗೆ ಏನಾಯ್ತು ಚಿಕ್ಕಮ್ಮ ನೀನು ಇದನ್ನ ನಿನ್ನ ಹತ್ರನೇ ಇಟ್ಕೋ ಮದುವೆ ಆಗೋಕ್ಕೂ ಮುಂಚೆ ದಾಮಿನಿಗೆ ಇದನ್ನ ಕೊಟ್ಬಿಡಣ ಆ ದಾಮಿನಿ ಒಳ್ಳೆದಾಯ್ತು ನೀನು ಬಂದಿದ್ದು ನೋಡಿಲ್ಲಿ ಎಲ್ಲಾ ತಯಾರಿ ಸರಿಯಾಗಿದೆಯಾ ಅಂತ ನೋಡಿಲ್ಲಿ ಜೋಗಿ ನಿನ್ನ ಮಗಳಿಗೆ ಎಂತ ಒಳ್ಳೆ ಒಡವೆ ಮಾಡಿಸಿಟ್ಟಿದ್ದಾರೆ ಇಬ್ಬರು ಹೆಣ್ಮಕ್ಕಳಿಗೂ ಒಂದೇ ತರದ ಒಡವೆ ಮಾಡಿಸಿದ್ದಾರೆ ಸಾವಕಾರ ಮನಸು ನಿನಗೆಲ್ಲ ಅರ್ಥ ಆಗುತ್ತೆ ಅಮ್ಮರೆ ನನಗೆ ಏನು ಬೇಡ ನನ್ನತ್ರ ಏನಿದೆಯೋ ಅದರಲ್ಲಿ ಇಚ್ಛೆ ಮದುವೆನ ನಾನು ಮಾಡ್ತೀನಿ ನಿನ್ನಿಷ್ಟ ನಾವೇನೋ ನಿನ್ನ ಮಗಳಿಗೆ ಒಳ್ಳೆದಾಗ್ಲಿ ಅಂತ ಯೋಚನೆ ಮಾಡ್ತಿದ್ವಿ ಯಾಕೆಂದ್ರೆ ಮುಂದಿನ ವಾರನೇ ಮದುವೆ ಮುಂದಿನ ವಾರನ ಕೆಲಸಗಳು ಸಮಯಕ್ಕೆ ಸರಿಯಾಗಿದ್ರೆ ಎಲ್ಲರ ಶ್ರಮ ಸಾರ್ಥಕ ಆಗುತ್ತೆ ಇಲ್ಲ ಅಂದ್ರೆ ಆ ಹುಡುಗಿನ ಹೇಗೆ ನಂಬೋದು ಮತ್ತೆ ಇಲ್ಲಿ ಕೇಳು ಈ ಒಡವೆಗಳು ಇಲ್ಲೇ ಇರುತ್ತೆ ಮದುವೆ ದಿನ ತಗೊಂಡು ಹೋಗು ಮತ್ತೆ ಹೋಗಿ ನೀನು ಸ್ವಲ್ಪ ತಯಾರಿ ಮಾಡ್ಕೋ ಎಲ್ಲ ನಾವೇ ಮಾಡಬೇಕಾ राम निच्चे वीर वीर नन कई बिड़ी निम गेल्ला नु गोत्तिदे आदरु नन प्रश्ने इंदा तप्पिसिकोंडु होग्ता इदीरा वीर वीर नन कई बिड़ी प्लीज नन कई बिड़ी मदलो निवू नन मात केलस कोली आ मेले निव येल बेकादरु होगे ना निमन तड़ियो दिला नन गेनु केला किस्ता है ला प्लीज नन कई बिड़ी आई लव यू इच्छा आई लव यू इच्छा आई लव यू इच्छा I love you, Icha. I love you. ನಾನು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತಡ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ. ಆದ್ರೆ ನನಗೆ ಅರ್ಥ ಆಗಿದೆ ಇಚ್ಚ. ನಾನು ನಿಮ್ಮನ್ನ ಮಾತ್ರ ಪ್ರೀತಿ ಮಾಡ್ತೀನಿ. ನೀವು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಇಚ್ಚ. Yes, Icha. Even you love me. ಹೇಳಿ ಇಚ್ಚ. ನೀವು ನನ್ನನ್ನ ಪ್ರೀತಿ ಮಾಡ್ತಾ ಇದಿರೋ ಇಲ್ವೋ ಅಂತ ನಾನು ನಿಮ್ಮ ಬಾಯಾರೆ ಕೇಳಕ್ಕೆ ಇಷ್ಟಪಡ್ತೀನಿ. ಹೇಳ್ಬೇಡಿ ಬಿಡಿ. ನಿಮ್ಮ ಈ ಕಣ್ಗಳು ಕೂಗಿ ಕೂಗಿ ಹೇಳ್ತಾ ಇದೆ. ನೀವೂನು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ಅಂತ ಕಣ್ಣು ತಪ್ಪಿಸ್ಬೇಡಿ ಇಚ್ಚ ನನ್ನ ಕಡೆ ನೋಡಿ ನನಗೆ ಉತ್ತರ ಕೊಡಿ ಪ್ಲೀಸ್ ವೀರ್ ಪ್ಲೀಸ್ ನನ್ನ ಹೋಗಕ್ಕೆ ಬಿಡಿ ನಾನೆಲ್ಲ ತಡೆದು ನಿಲ್ಲಿಸಿದ್ದೀನಿ ನಿಮ್ಮನ್ನ ನೋಡಿ ನಿಮ್ಮ ಮನಸ್ಸೇ ನಿಮ್ಮನ್ನ ತಡೆದು ನಿಲ್ಲಿಸಿದೆ ಇಚ್ಚ ನಿಮ್ಮ ಮನಸ್ಸು ನಿಮಗೆ ಹೇಳ್ತಾ ಇದೆ
इच्छा लव स्वी इच्छा लव स्वी इच्छा लव स्वी इच्छा लव ವಿಷಯ ಏನು ಅಂತ ಹೇಳುದಿವ್ಯಾ? ಯಾರು ಹುಡುಕಿದ್ದು ಈ ಸಂಬಂಧನ? ಯಾರಿವರು? ಇಚ್ಛಾ ಮದುವೆನ ಈ ತರ ಮನೇಲಿ ಮಾಡಿಸ್ತೀರಾ? ನನ್ನನ್ನ ಒಂದ್ ಮಾತು ಕೇಳಬೇಕು ಅನಿಸ್ಲಿಲ್ವಾ? ನಾನ್ ಹೇಳ್ತೀನಿ, ನೀವು ಸಮಾಧಾನ ಮಾಡ್ಕೊಳ್ಳಿ ಜೋಗಿ. ದಿವ್ಯಾ ಮೇಲೆ ಕೋಪ ಮಾಡ್ಕೋಬೇಡಿ. ಅವಳು ಇಚ್ಛಾ ಇಷ್ಟನ ಪೂರ್ತಿ ಮಾಡ್ತಿದ್ಲು. ನೀವು ತಪಸ್ಯ ಸಂಬಂಧದ ಮಾತು ಶುರು ಮಾಡಿದ್ರೆ ಇವಳು ಇಲ್ಲಿ ಹಠ ಹಿಡ್ಕೊಂಡು ಕೂತ್ಲು. ನೀವಂತೂ ಇಚ್ಛಾನ ಮಗಳ ತರ ಅನ್ಕೊಂಡಿದ್ದೀರಾ. ನಾವ್ ಅನ್ಕೊಂಡ್ವಿ ಅವ್ರ ಅಮ್ಮನ ಹತ್ರ ಹೇಗೂ ದುಡ್ಡು ಕಾಸಿಲ್ಲ, ಸರಿ ಹಾಗಿದ್ರೆ ಈ ಮದುವೆನ ಆತುರದಲ್ಲಿ ನೀವೇನ ಮಾಡಿಸ್ತಿರೋದು? ಅಯ್ಯೋ ರಾಮನಿಚ್ಛೆ, ಒಳ್ಳೇದ್ ಮಾಡೋರ್ಗೆ ಇದು ಕಾಲನೇ ಅಲ್ಲ. ಇಚ್ಛಾನೇ ಹಿಂದೆ ಬಿದ್ದಿದ್ಲು, ಮದ್ವೆ ಮಾಡಿಸಿ ಮದ್ವೆ ಮಾಡಿಸಿ ಅಂತ. ಅಮ್ಮ ಮಗಳೇ ಒಪ್ಕೊಂಡಿರುವಾಗ ನಾವೇನ್ ಮಾಡಕ್ಕಾಗತ್ತೆ? ಒಳ್ಳೆ ಸಂಬಂಧ ಸಿಕ್ಕಿತ್ತು, ಹುಡುಗನ ಕಡೆಯವ್ರಿಗೂ ಅರ್ಜೆಂಟ್ ಇತ್ತು, ಅವರೇ ಹೇಳಿದ್ದು ನಿಶ್ಚಿತಾರ್ಥ ಮಾಡ್ಕೊಳ್ಳೋಣ, ಮದ್ವೆ ನೀವು ಬಂದ್ಮೇಲೆ ಮಾಡಿದ್ರಾಯ್ತು ಅಂತ. ತುಂಬಾ ಕರುಣೆ ತೋರಿಸಿದ್ದೀರಾ ನೀವು ನನ್ನ ಮೇಲೆ. ನಾನಂತೂ ತುಂಬಾ ಸಾರಿ ಹೇಳ್ದೆ ದಾಮಿನಿಗೆ ತಡಿ ಜೋಗಿ ಬರ್ಲಿ ಅಂತ, ಆದ್ರೆ ಅಮ್ಮ ಮಗಳಿಗೆ ತುಂಬಾ ಅರ್ಜೆಂಟ್ ಆಗಿತ್ತು. ಅವ್ರಿಗಂತೂ ಹುಡುಗ ಎಷ್ಟಿಷ್ಟ ಆಗ್ಬಿಟ್ಟ ಅಂದ್ರೆ. ಅಂತದ್ದೇನ್ ವಿಶೇಷ ಇದೆ ಆ ಹುಡುಗನ ಹತ್ರ? ಏನ್ ಮಾಡ್ತಿದ್ದಾನೆ ಆ ಹುಡುಗ? ಓಹೋ, ನಾನ್ ಹೇಳೋದೇ ಮರ್ತ್ ಬಿಟ್ಟಿದ್ದೆ. ಅವ್ರಿಗೆ ಅಂಗಡಿಗಳಿವೆ, ಎರಡ್ ಮೂರ್ ಅಂಗಡಿಗಳು, ಸ್ವಂತ ಮನೆ. ನಾನು ನಿನ್ ಜೊತೆ ಮಾತಾಡ್ತಿದ್ದೀನಿ ದಿವ್ಯಾ. ತುಂಬಾ ಒಳ್ಳೆ ಕುಟುಂಬ ಜೋಗಿ. ಆ ಹುಡುಗ ಏನ್ ಮಾಡ್ತಿದ್ದಾನೆ ಅಂತ ನಾನ್ ಕೇಳ್ತಿರೋದು. ಎಲ್ಲಿವರೆಗೂ ಓದಿದ್ದಾನೆ ಅವನು? ಓದು ಬರಹ ಎಲ್ಲ ರಾಮನಿಚ್ಛೆ, ದಾಮಿನಿನೇ ಅವ್ರ ಜೊತೆ ಮಾತುಕತೆ ನಡೆಸಿದ್ದು. ನನಗೆ ಸುಳ್ಳು ಅಂದ್ರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ದಿವ್ಯಾ. ಶರ್ಬತ್, ಶರ್ಬತ್ ಅಂಗಡಿ ಇದೆ ಅವ್ರದ್ದು. ಸಾರಾಯಿಗೂ ಶರ್ಬತ್ಗೂ ವ್ಯತ್ಯಾಸ ಗೊತ್ತಿಲ್ದಿರೋ ಅಷ್ಟು ಮೂರ್ಖ ನಾನು ಅನ್ಕೊಂಡ್ರ? ಅವನ್ ಮುಂದೆ ನಾನು ಬರ್ತಾ ಇರ್ಬೇಕಾದ್ರೆ ಅವನ್ ಬಾಯಿಂದ ಕೆಟ್ಟ ವಾಸನೆ ಬರ್ತಿತ್ತು. ಅಂತ ಹುಡುಗನ ಜೊತೆ ನಮ್ಮ ಮಗಳನ್ನ ಮದ್ವೆ ಮಾಡಿಸ್ತಿದ್ದೀರಾ? ಇಚ್ಛಾಗೆ ಇಷ್ಟ ಆಗಿತ್ತು. ನಾನು ನನ್ನ ಹೆಂಡತಿ ಜೊತೆ ಸ್ವಲ್ಪ ಮಾತಾಡ್ಬೇಕು, ದಯವಿಟ್ಟು ತಾವು ಆಚೆ ಇರ್ತೀರಾ? ನೀವು ನನ್ನ ಮೇಲೆ ತುಂಬಾನೇ ಕರುಣೆ ತೋರಿಸಿದ್ದೀರಾ. ಈಗ ಇದನ್ನು ಒಂದ್ ಮಾಡಿ, ನಾನು ಕೆಳಗಡೆ ಬರೋದಿಕ್ಕೂ ಮುಂಚೆ ಅವ್ರು ಯಾರು ಈ ಮನೆಯಲ್ಲಿ ಇರಬಾರ್ದು. ಏನು ತೊಂದರೆ ಆಗಿಲ್ಲ ತಾನೆ? ಏನು ಎಡವಟ್ಟಾಗಿಲ್ಲ, ನೀನೇನ್ ಹೆದರ್ಕೋಬೇಡ. ಏನಂದ್ರು ಬಾವಾಜಿ? ಇನ್ನು ಏನು ಹೇಳಲಿಲ್ಲ. ನೀನೊಂದ್ ಕೆಲ್ಸ ಮಾಡು, ನೀನ್ ಕೆಳಗಡೆ ಹೋಗಿ ಹೇಗಾದ್ರೂ ಮಾಡಿ ಗಂಡಿನ ಕಡೆಯವ್ರನ್ನ ಕಳಿಸ್ಬಿಡು. ಮಾ, ನೀ ತಮಾಷೆ ಮಾಡಿದಿಲ್ಲ ತಾನೆ? ನಿಂಗ್ ಗೊತ್ತಿಲ್ಲ ಅವರೆಲ್ಲ ಹೇಗಾಡ್ತಾರೆ ಅಂತ. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸುಮ್ನಿರಲ್ಲ ಅವರು, ಹೇಗಾರು ಮಾಡಿ ಬಾವಾಜಿನ ಒಪ್ಸು. ಈಗವರು ಏನು ಕೇಳೋಕ್ ತಯಾರಿಲ್ಲ. ಹಾ, ಒಂದ್ ಕೆಲ್ಸ ಮಾಡೋಣ ಬಾವಾಜಿ ಬರೋಷ್ಟೊತ್ತಿಗೆ ನಾವು ಶಾಸ್ತ್ರಗಳನ್ನ ಮುಗಿಸ್ಬಿಡೋಣ. ನಿನ್ ತಲೆಲ್ ಬುದ್ಧಿ ಇಲ್ವಾ? ನಾನ್ ಏನ್ ಹೇಳ್ತಿದ್ದೀನಿ ಅದನ್ ಕೇಳು. ಏನಾದ್ರೂ ಉಪಾಯ ಮಾಡಿ ಮೊದ್ಲವರನ್ನ ಇಲ್ಲಿಂದ ಕಳಿಸ್ಬಿಡು. ಮಿಕ್ಕಿದ್ದೆಲ್ಲ ರಾಮನಿಚ್ಛೆ.
ಸತ್ಯ ಏನು ಅಂತ ಹೇಳ್ಬಿಡಿ. ಏನ್ ನಡೀತು ಇಲ್ಲಿ? ನನಗೆ ನೀನು ಉತ್ತರ ಕೊಡು ದಿವ್ಯಾ. ನನ್ ಮುಖ ನೋಡಿ ಹೇಳು, ಇಲ್ಲೇನ್ ನಡೀತಿದ್ಯೋ ಅದಕ್ಕೆ ದಾಮಿನಿ ಒಪ್ಪಿದ್ಲಾ? ಈ ನಿನ್ನ ಮೌನದಲ್ಲೇ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಎಲ್ಲ ಅರ್ಥ ಆಯ್ತು ನನಗೆ. ನೀನ್ ಹೀಗ್ ಮಾಡೋದಿಕ್ಕೆ ಹೇಗ್ ಸಾಧ್ಯ ದಿವ್ಯಾ? ಅತ್ತೆಯವ್ರ ಬಗ್ಗೆ ನನಗೆ ತುಂಬಾ ಚೆನ್ನಾಗ್ ಗೊತ್ತಿದೆ. ಇದಕ್ಕೆಲ್ಲ ಅವರೇ ಕಾರಣ. ಆದ್ರೆ ದಿವ್ಯಾ, ನೀನು ನೀನ್ ಯಾಕೆ ಕಣ್ಮುಚ್ಕೊಂಡು ಕೂತಿದ್ದೆ ದಿವ್ಯಾ? ಒಂದ್ಸಲಿ ಆದ್ರೂ ನನ್ಗೇನ್ ಅನ್ಸುತ್ತೆ ಅಂತ ಯೋಚನೆ ಮಾಡ್ಬೋದಿತ್ತಲ್ವಾ? ಅಂತ ಹುಡುಗನ್ ಜೊತೆ ಮದ್ವೆನಾ? ಹೇಳು, ಈ ಸಂಬಂಧ ಅಷ್ಟೊಂದ್ ಚೆನ್ನಾಗಿದೆ ಅನ್ನೋದಾದ್ರೆ ನಮ್ಮ ತಪಸ್ಸೆಯ ಜೊತೆನೆ ಯಾಕೆ ಮದ್ವೆ ಮಾಡಬಾರ್ದು? ಈಗ್ಲೇ ತಪಸ್ಸೆಯ ಜೊತೆ ಮದ್ವೆ ಮಾಡ್ಬಿಡೋಣ ಬಾ. ಈಗ ನಾನ್ ಮಾಡಿರೋ ಒಂದು ಪಾಪಾನೆ ನನ್ನ ಕೈಲಿ ಇನ್ನೂ ತಡ್ಕೊಳ್ಳೋದಿಕ್ ಆಗ್ತಿಲ್ಲ. ಈಗ ಇನ್ನೂ ಒಂದ್ ಪಾಪ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ ನೀವು? ಕನ್ನಡಿಲ್ ಕೂಡ ನನ್ನ ಮುಖ ನಾನು ನೋಡ್ಕೊಳ್ಳೋದಿಕ್ ಆಗಲ್ಲ ದಿವ್ಯಾ. ಹೌದು ತಾನೆ? ನನಗ್ ಗೊತ್ತು ನಾನ್ ತಪ್ಪ ಮಾಡ್ದೆ ಅಂತ. ನಾನ್ ನಿಮ್ಗೆ ಎಲ್ಲಾನು ಮುಂಚೆನೆ ಹೇಳ್ಬೇಕಿತ್ತು. ನಿಜ ಹೇಳು, ಏನಾಯ್ತು ಅಂತ? ಕ್ಷಮಿಸ್ಬಿಡಿ ಯಜಮಾನ್ರು, ಇವಾಗ ತಾನೆ ಬಂದ್ರು, ಸ್ವಲ್ಪ ಸುಸ್ತಾಗಿದ್ದಾರೆ. ಶಾಸ್ತ್ರನ ನಾಳೆ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಆತರದೇನಿಲ್ಲ, ಯೋಚನೆ ಮಾಡಬೇಡಿ. ನಾಳೆ ಬೆಳಗ್ಗೆನೆ ಒಂದು ಒಳ್ಳೆ ಮುಹೂರ್ತ ಹುಡುಕ್ಬಿಡೋಣ, ಯಜಮಾನ್ರ ಮುಂದೆನೆ ಶಾಸ್ತ್ರ ಮಾಡ್ಬಿಡೋಣ. ನನಗೆ ಈಗ ನೀವು ಹೋಗೋದೇ ಒಳ್ಳೇದು ಅನ್ಸತ್ತೆ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ನಿಶ್ಚಿತಾರ್ಥಕ್ಕೆ ಅಂತ ನೀವೇ ತಾನೆ ನಮ್ಮನ್ನು ಕರೆಸಿದ್ದು. ಈಗ ಹೊರಟೋಗಿ ಅಂತ ನಮ್ಗೆ ಹೇಳ್ತಾ ಇದ್ದೀರಾ? ಅದು ಹೇಗೆ ಹೋಗ್ಬಿಡಕ್ಕಾಗುತ್ತೆ? ನಾವು ಹೋಗೋದಿಲ್ಲ ಅಂತಂದ್ರೆ ಹೋಗೋದಿಲ್ಲ ಅಷ್ಟೇ. ರೋಹಿಣಿ, 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 ಇಷ್ಟೆಲ್ಲ ಉಡುಗೊರೆ ತಂದಿದೀವಿ, ಕೊಡ್ಲೇ ಇಲ್ವಾ ಅವ್ರಿಗೆ? ತಗೊಳ್ಳಿ. ನಿಶ್ಚಿತಾರ್ಥ ನಾಳೆ ಆಗೋದು, ಆದ್ರೆ ಬರೀ ಕೈನಲ್ಲಿ ಹೋಗೋ ಹಾಗಿಲ್ಲ ನೀವು. ತಗೊಳ್ಳಿ. ಹುಡುಗರ ಅಂತೂ ಚೆನ್ನಾಗಿದೆ. ಆರಾಮಾಗಿ ಹೋಗಿ ಬನ್ನಿ, ನಾನು ಫೋನ್ ಮಾಡ್ತೀನಿ ನಿಮ್ಗೆ. ನಾವ್ ಅದಕ್ಕೆ ಕಾಯ್ತೀವಿ. ಅಪ್ಪಾಜಿ, ಶಾಸ್ತ್ರ ತುಂಬಾ ಭಾರವಾಗಿದೆ. ನಮ್ಮ ಮಳೆಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಬನ್ನಿ, ಈಗ ಹೋಗೋಣ, ಆಮೇಲೆ ಅವ್ರು ಹೇಳ್ತಾರೆ, ಅವಾಗ ಬರೋಣ. ನೀವೇ ಹೇಳಿ ನಾನು ಏನ್ ಮಾಡ್ಬೇಕಿತ್ತು ಅಂದ್ರೆ ವೀರ್, ಇಚ್ಛನ್ನ ಮದ್ವೆ ಆಗ್ತೀನಿ ಅಂತ ಕೇಳಿದ್ನ? ಹೌದು, ನಾವ್ ಇಚ್ಛನ ನಮ್ಮ ಮಗಳು ಅಂತಾನೆ ಅನ್ಕೊಂಡಿದ್ವಿ ಅಲ್ವಾ? ಚಿಕ್ಕಮ್ಮ ನನಗೆ ಎಲ್ಲ ಬಂದು ಹೇಳಿದ್ರು, ನಾನ್ ನಂಬ್ಲಿಲ್ಲ. ಆದ್ರೆ ಯಾವಾಗ ವೀರ್ ತಪಸ್ಸನ್ನ ಬೇಡ ಅನ್ನೋ, ನನಗ್ ತುಂಬಾನೇ ಬೇಜಾರಾಯ್ತು. ಹಾಗ ಚಿಕ್ಕಮ್ಮ ಹೇಳಿದ್ ಎಲ್ಲ ನಿಜ ಅಂತ ಅನ್ನಿಸ್ತು. ನಾ ನಿಮಗ್ ನಿಜ ಹೇಳ್ತಾ ಇದ್ದೀನಿ, ನನಗೆ ರಾತ್ರಿ ಹೊತ್ತು ನಿದ್ದೆನೆ ಬರ್ತಿರ್ಲಿಲ್ಲ. ನಿಮ್ ಹತ್ರ ಮಾತಾಡ್ಬೇಕು ಅಂತ ತುಂಬಾನೇ ಅನ್ನಿಸ್ತಿತ್ತು. ಆದ್ರೆ ಅಷ್ಟೇ ಭಯನೂ ಆಗ್ತಿತ್ತು. ನಾ ನಿಮಗೇನು ಅಂತ ವಿಷಯ ತಿಳಿಸ್ಲಿ? ಇದನ್ ಕೇಳಿ ನಿಮಗೇನ್ ಅನ್ಸ್ಬಹುದು? ಮದ್ವೆ ಆಗ್ತೀನಿ ಅನ್ನ ನೋಡ್ದ್ಯಾ, ಸ್ವಂತ ಮಗಳೇ ಯಾವತ್ತೂ ಸ್ವಂತ ಮಗಳೇ. ಈಗಂತೂ
ಜೋಗಿಗೆ ಇಚ್ಛಾ ಮೇಲೆ ಸಿಕ್ಕಪಟ್ಟೆ ಕೋಪ ಬಂದಿರತ್ತೆ. ಅದಕ್ಕೆ ಅವಳ ಬಗ್ಗೆ ಜೋಗಿ ಯಾರ ಹತ್ರನೂ ಮಾತಾಡಿಲ್ಲ. ಹುಡುಗನ ವಿಷಯ ಏನ್ ಮಾಡೋದು? ಅಯ್ಯೋ, ಮಾಡೋದೇನಿದೆ? ಈಗ ಎಲ್ರೂ ರಾಜಿ ಆಗಿದ್ದಾರೆ. ಆ ಹುಡುಗನ್ನೇ ಮದ್ವೆ ಆಗ್ತೀನಿ ಅಂತ ಆ ಹುಡುಗಿನೇ ಜೋಗಿ ಹತ್ರ ಹೇಳಿದಾಳೆ. ನೀನೊಂದ್ ಕೆಲ್ಸ ಮಾಡು, ಪುರೋಹಿತ್ರ ಮನೆಗ್ ಹೋಗಿ ಇವತ್ತೊಂದ್ ಒಳ್ಳೆ ಮುಹೂರ್ತ ಇಡ್ಸ್ಕೊಂಡ್ ಬಾ. ಎಲ್ರ ಮುಂದೆನೆ ಶಾಸ್ತ್ರ ಮುಗ್ದೋಗತ್ತೆ. ಇಲ್ಲ ಇಲ್ಲ ಚಿಕ್ಕಮ್ಮ, ಇವ್ರ ಮನೆಗ್ ಬಂದ್ಬಿಡ್ಲಿ ಇರಿ. ಅಯ್ಯೋ, ಜೋಗಿ ಮನೆಗ್ ಬಂದ್ಮೇಲೆ ಶಾಸ್ತ್ರ ಮಾಡ್ಸೋಣ. ಅಷ್ಟೊತ್ತಿಗವರೆಲ್ಲ ಮನೆಗಾದ್ರೂ ಬರ್ಲಿ. ಹೋಗು ಪುಷ್ಕರ್, ನೀನೋಗಿ ಎಲ್ರನ್ನು ಕರ್ಕೊಂಡ್ ಬಾ, ಜೋಗಿಗೂ ಖುಷಿ ಆಗತ್ತೆ. ಚಿಕ್ಕ, ಬೇಡ ಅನ್ನೋದಿದ್ರೆ ಜೋಗಿ ನಿನ್ನೆ ರಾತ್ರಿನೇ ಹೇಳ್ತಿರ್ಲಿಲ್ವಾ? ತಪಸ್ಯ ಜೊತೆ ಮಾತಾಡಿದ್ಮೇಲೆ ಜೋಗಿಗೂ ಅರ್ಥ ಆಗಿರತ್ತೆ ಆ ಹುಡುಗಿ ಬುದ್ಧಿ ಎಂತದು ಅಂತ. ನನಗೆ ಒಂದ್ಸತಿ ಅವ್ರ ಹತ್ರ ಮಾತಾಡೋಕ್ ಬಿಡಿ. ಅಯ್ಯೋ, ಇನ್ನೇನ್ ಅರ್ಧ ಗಂಟೆಲ್ ಬರ್ತಾರೆ, ಆವಾಗ ನೀನ್ ಮಾತಾಡು. ಪುಷ್ಕರ್, ನೀನ್ ತಿಂಡಿ ತಿಂದಾಯ್ತು ತಾನೆ? ಸರಿಮ್ಮ, ಹೋಗು. ನೀನ್ ಬೇಗ ಹೋಗಿ ಪುರೋಹಿತ್ರನ್ನ ಕರ್ಕೊಂಡ್ ಬಾ. ರಾಮನಿಚ್ಛೆ. ದಾಮಿನಿ, ಬೇಗ ನೀನು ಈ ಹುಡುಗಿನ ತಯಾರ್ ಮಾಡ್ಬಿಡು, ಪ್ರಕಾಶ್ ಅವ್ರ ಮನೆಯವರು ಬರ್ತಿದ್ದಾರೆ. ಏನ್ ಹಾಕ್ ಕಣ್ ಬಿಟ್ಕೊಂಡ್ ನೋಡ್ತಿದ್ಯಾ? ನಿನ್ನೆ ಶಾಸ್ತ್ರ ಅರ್ಧಕ್ಕೆ ನಿಂತೋಯ್ತಲ್ಲ, ಇವತ್ತಾದ್ರೂ ಪೂರ್ತಿ ಮಾಡ್ಬೇಕು ತಾನೆ? ನಡಿ, ಬೇಗ ಬೇಗ ಎಲ್ಲ ಮಾಡು. ರಾಮ್ ರಾಮ, ಏನ್ ಕಾಲ ಬಂದ್ಬಿಡ್ತು. ಯಜಮಾನ್ರು ಈಗ ಕೆಲ್ಸದವ್ರಿಗೋಸ್ಕರ ಶ್ರಮ ಪಡ್ಬೇಕು. ಬೇಗ ಬೇಗ ಮಾಡು. ಅಮ್ಮವ್ರೆ, ನಾನ್ ಸಾವುಕಾರ ಹತ್ರ ಮಾತಾಡ್ಬೇಕು. ಏನಂದೆ? ನಾನ್ ಸಾವುಕಾರ ಹತ್ರ ಮಾತಾಡಿದ್ಮೇಲೆ ನಿಶ್ಚಯ ಮಾಡ್ತೀನಿ ಏನ್ ಮಾಡ್ಬೇಕು ಅಂತ. ಏನ್ ಮಾತಾಡ್ತೀಯ? ನನ್ ಮೇಲೆ ಚಾಡಿ ಹೇಳ್ಬೇಕು ಅಂತಿದ್ಯಾ? ಸದ್ಯ ಖುಷಿ ಪಡು ನೀನು, ಜೋಗಿ ನಿನ್ ಮಗಳನ್ನ ಎತ್ಕೊಂಡೋಗಿ ತಿಪ್ಪೆಗ್ ಬಿಸಾಕ್ಲಿಲ್ಲ ಅಂತ. ಜಗತ್ತಲ್ಲಿ ಯಾವ್ದಾದ್ರೂ ಅಪ್ಪ ತನ್ನ ಮಗಳಿಗೆ ಅಂತ ಬಂದಿರೋ ಸಂಬಂಧನ ಕೆಲಸದವ್ರ ಮಗಳಿಗೆ ಮಾಡಿಸ್ತಾರ ಹೇಳು? ಅವ್ರಿಗೂ ಅರ್ಥ ಆಗಿದೆ ನಿಮ್ಮಿಬ್ಬರ ಯೋಗ್ಯತೆ ಏನು ಅಂತ. ಅದಕ್ಕೆ ಬೆಳಗ್ಗೆನೆ ಹೊರಗಡೆ ಹೋಗಿದ್ದಾರೆ. ಮತ್ ರಾತ್ರಿನೇ ವಾಪಸ್ ಬರೋದು. ಬೇಗ ತಯಾರ್ ಮಾಡು. ಬಂದ್ಬಿಟ್ಲು ನಮ್ ತಪ್ಪು ಖುಷಿನ ಕಿತ್ಕೊಳಕ್ಕೆ ಅಂತ. ರಾಮನಿಚ್ಛೆ. ಹಣೆ ಮೇಲೆ ಇಷ್ಟೇ ಬರ್ದಿರೋದು. ನನ್ ಕೈಲಿ ಅದನ್ನ ಬದಲಾಯಿಸಕ್ ಆಗಲ್ಲ ಅಮ್ಮು. ನನ್ ಹಣೆ ಬರ್ದಲ್ಲಿ ಏನ್ ಬರ್ದಿದ್ಯೋ ಅದೇ ಆಗೋದು. ಇಲ್ಲ ಇಚ್ಚ, ಇದೆಲ್ಲ ನಿನ್ ಹಣೆ ಬರಹ. ನನ್ ಮಾತ್ ಕೇಳು, ಇದೆಲ್ಲ ನಿನ್ನ ಅದೃಷ್ಟ. Thank you.
ಬನ್ನಿ. ನಮಸ್ಕಾರ. ನಾವಂತೂ ಯೋಚಿಸಿದ್ವಿ ಇನ್ ವಾಪಸ್ ಬರೋದು ಬೇಡ ಅಂತ. ನೀವು ನಿನ್ನೆ ಯಾಕೆ ನಮ್ಮನ್ನು ವಾಪಸ್ ಕಳಿಸಿದ್ದು? ನೋಡಿ, ಬಂದೇ ಬಿಟ್ರು ಇಬ್ರು. ಬಾಯ್ ಇಚ್ಛಾ, ನಿನ್ನ ಮಗಳ ಕಾರಣದಿಂದ ಇವ್ರ ಮುಂದೆ ನಾನು ತಲೆ ತಗ್ಗಿಸ್ಬೇಕಾಗ್ತಿದೆ. ಬೇಗ ಶಾಸ್ತ್ರ ಮಾಡಿ ಹೊರಡ್ತಾ ಇರು ಇಲ್ಲಿಂದ. ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನನ್ನ ಮಗಳ ಮದುವೆನ ಈ ಕುಟುಂಬದವ್ರ ಜೊತೆ ಮಾಡಲ್ಲ ಅಂತ. ಏನ? ಇಲ್ಲಿ ನೋಡಿ, ಮತ್ತೆ ಅದೇ ಶುರು ಮಾಡಿದ್ರು. ಏನಮ್ಮ, ಏನಿದು, ಏನ್ ನಡೀತಾ ಇದೆ ಇಲ್ಲಿ ಅಂತ? ನೀವೆಲ್ಲ ನನ್ನ ಮಗನ ಏನ್ ಆಟದ ಬೊಂಬೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಹೇಳಿ, ಈ ನಿಮ್ಮ ಮಗ ಸೊಸೆ ಮನೆಯಿಂದ ಕರ್ಕೊಂಡ್ ಬಂದಿಲ್ ಕುಂಡ್ರಸ್ತಾರೆ, ಈ ಯಜಮಾನರು ನಮಗ್ ಬೈದು ಆಚೆಗೆ ಓಡಿಸ್ತಾರೆ. ಏನ್ ತಮಾಷೆ ಅಂತ ಅನ್ಕೊಂಡ್ಬಿಟ್ಟಿದೀರ ನಮ್ಮನ್ನ? ನಮಗೂ ಗೌರವ ಅನ್ನೋದಿದೆ, ನಾವು ಮರ್ಯಾದಸ್ತ್ರೆ. ಜೋಗಿ ಇಚ್ಛಾನೆ ಈ ಮದ್ವೆ ಮಾಡ್ಕೋಬೇಕು ಅಂತಿದ್ದಾಳೆ. ನೋಡಿ, ಇಲ್ಲಿ ಏನ್ ನಡೆದಿದ್ಯೋ ಅದು ನನ್ನ ಮನೆಯಲ್ಲಿ ನಡೆದಿರೋದು, ನಾನಿಲ್ಲಿ ಇಲ್ದೆ ಇರುವಾಗ್ಲೇ ನಡೆದಿರೋದು. ಅದಕ್ಕೆ ನಾನ್ ನಿಮ್ ಹತ್ರ ಕ್ಷಮೆ ಕೇಳ್ತೀನಿ. ನಿಮ್ಗೆ ಅವಮಾನ ಮಾಡೋದು ನನ್ನ ಉದ್ದೇಶ ಅಲ್ಲ, ಆದ್ರೆ ಇಚ್ಛಾ ತಂದೆಯಾಗಿ ನಾನು ನಿಮ್ಗೊಂದು ಮಾತು ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಈ ಮನೆಯಿಂದ ಯಾರೇ ಬಂದು ನಿಮ್ಮನ್ನ ಕರೆದ್ರು, ನೀವುಗಳು ಮಾತ್ರ ಈ ಮನೆಯ ಹೊಸ್ಲನ್ನ ಯಾವತ್ತೂ ತುಳಿಯೋದಿಕ್ಕೆ ಹೋಗ್ಬೇಡಿ. ಇಚ್ಛಾ ಮದುವೆ ಗ್ಯಾರಂಟಿ ನಡೆಯುತ್ತೆ, ಆದ್ರೆ ಅವಳಿಗೆ ಯೋಗ್ಯವಾದ ಗಂಡಿನ ಜೊತೆ. ಯಾರು ಅವಳನ್ನ ಪ್ರೀತಿ ಮಾಡ್ತಾನೋ ಅಂತ ವ್ಯಕ್ತಿ ಜೊತೆ ಆಗತ್ತೆ. ಆ ಹುಡುಗ ಇವಳ ಎಲ್ಲಾ ಕನಸುಗಳನ್ನ ಪೂರ್ತಿ ಮಾಡ್ತಾನೆ, ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಅಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಯಾರು ಅಂದ್ರೆ ತನ್ನ
ನನ್ನ ಆಶೀರ್ವಾದ ನಿಮ್ಮೇಲೆ ಯಾವಾಗ್ಲೂ ಇರುತ್ತೆ. ಅಲ್ಲಿಗೆ ಹೋದ್ರೆ ಖಡ್ಗಗಳೇ ಆಚೆ ಬರೋದು, ಸಾವುಕಾರರ ಕೋಪ ಹೇಗಿರತ್ತೆ ಅಂತ ನೋಡಿಲ್ಲ ನೀನು? ನಾನು ನೋಡ್ತೀನಿ ಜೋಗಿ ಎಲ್ಲಿವರೆಗೂ ನಿನ್ನ ಕಾಪಾಡ್ತಾರೆ. ಓ ವೀರ್, ನೀವಾ? ಬನ್ನಿ ಅಂಕಲ್. ಹೋಗಕ್ ಮುಂಚೆ ನಿಮ್ಮನ್ನ ಒಂದ್ಸಲ ಮಾತಾಡ್ಸೋಣ ಅಂತ ಬಂದೆ. ನಿಮ್ಮಿಬ್ರು ಮಕ್ಕಳು ನಿಮ್ಮನ್ನ ಹೊಗಳೋದ್ರಲ್ಲಿ ಸುಸ್ತೇ ಆಗಲ್ಲ. ನಾನಿವತ್ ಗಮನಿಸ್ದೆ, ನೀವ್ ಸರಿಯಾದ ಸಮಯಕ್ಕೆ ಏನಾದ್ರೂ ಬರ್ದೇ ಇದ್ದಿದ್ರೆ. ಅಷ್ಟೊಂದೆಲ್ಲ ಹೊಗಳಬೇಡಿ, ಅಂತದ್ದೇನೋ ನಾನು ಮಾಡಿಲ್ಲ. ಇಲ್ಲ ಸೀರಿಯಸ್ಲಿ, ನೀವೇನಾದ್ರೂ ಸರಿಯಾದ ಸಮಯಕ್ಕೆ ಬಂದು ಸರಿ ಮಾಡದೆ ಹೋಗಿದ್ದಿದ್ರೆ ಇವತ್ತು ಇವಾಗ ಏನಾಗಿದೆಯೋ ಆಗ್ಲೂ ಇದೇ ಆಗ್ತಿತ್ತು. ನನಗೆ ದೇವ್ರ ಮೇಲೆ ತುಂಬಾನೇ ನಂಬಿಕೆ ಇದೆ. ಆ ವಿಷಯ ಬಿಡಿ, ಇವಾಗ ನೀವೇನ್ ತೀರ್ಮಾನ ಮಾಡಿದ್ದೀರಾ ಅದನ್ನ ಹೇಳಿ. ಅಂಕಲ್, ಇನ್ನೂ ಯಾವ ತೀರ್ಮಾನಕ್ಕೂ ಬರಕ್ ಆಗ್ತಿಲ್ಲ. ಎಲ್ಲಿಂದ ಶುರು ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ನಾನಂತೂ ನನ್ನ ಮಗಳ ಕೈಯನ್ನ ನಿಮ್ಮ ಕೈಲಿ ಒಪ್ಪಿಸೋದಿಕ್ಕೆ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಅದು ನನ್ನ ಜವಾಬ್ದಾರಿ ಕೂಡ. ನನ್ನ ಮಗಳ ಎಲ್ಲಾ ಕನಸನ್ನು ನಾನು ಪೂರ್ತಿ ಮಾಡೋದು. ಒಂದ್ ಮಾತು ಹೇಳ ನಿಮ್ಗೆ. ಹೇಳಿ ಅಂಕಲ್. ಕೆಲವೊಂದು ವಿಷಯಗಳನ್ನ ಆತುರದಲ್ಲಿ ತೀರ್ಮಾನ ಮಾಡಬಾರ್ದು, ಕೆಲವು ವಿಷಯಗಳನ್ನ ತೀರ್ಮಾನ ಮಾಡೋದ್ರಲ್ಲಿ ತಡ ಮಾಡಬಾರ್ದು. ಈಗ ನೋಡಿದ್ರಲ್ಲ, ಎಲ್ಲ ವಿಷಯನು ನೀವು ಮುಂಚೆನೆ ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನೀವು ನಿಮ್ಮ ತೀರ್ಮಾನನ ನಿಮ್ಮ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟಿದ್ರೆ. ನಾನು ಇವತ್ತೇ ತಾತನ ಹತ್ರ ಮಾತಾಡ್ತೀನಿ. ನೋಡಿ, ನಾನು ಇಚ್ಛಾನ್ನು ನನ್ನ ಮಗಳು ಅಂತಾನೆ ಅನ್ಕೊಂಡಿದ್ದೀನಿ. ನನಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಮತ್ತೆ ನಿಮ್ಮ ಪರಿವಾರದ ಮಧ್ಯೆ ಮೇಲು ಕೀಳು, ಭೇದ ಭಾವ ಇವುಗಳಿಗೆಲ್ಲಾನೂ ಸ್ಥಾನ ಇದೆ. ಎಷ್ಟು ದೊಡ್ಡ ಕುಟುಂಬನೋ ಅಷ್ಟೇ ಕಟ್ಟುಪಾಡುಗಳು. ಅಂಕಲ್, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ತಾತ ಅವ್ರದ್ದು ತುಂಬಾನೇ ಶಿಸ್ತು. ಅವರಿಗೆ ಅವ್ರದೇ ಆದ ರೀತಿಗಳಿವೆ, ಅವ್ರದೇ ಆದ ಆಲೋಚನೆಗಳಿವೆ. ಅವರನ್ನು ಒಪ್ಪಿಸೋದು ಸುಲಭ ಅಲ್ಲ. ಆದ್ರೆ ನನ್ನ ಪ್ರೀತಿ ಮೇಲೆ ನನಗೆ ತುಂಬಾನೇ ನಂಬಿಕೆ ಇದೆ, ಹಾಗೆ ತಾತ ಅವ್ರ ಮೇಲೆ ಕೂಡ. ಅವರು ನಿಮ್ಮ ಥರಾನೆ. ಅವರಿಗೇನಾದರೂ ನನ್ನ ಪ್ರೀತಿ ಮೇಲೆ ನಂಬಿಕೆ ಬಂದರೆ ಅವರಿದನ್ನು ಖಂಡಿತ ಒಪ್ಕೋತಾರೆ. ಇಚ್ಛಾ ಅವಳ ಕರ್ತವ್ಯನ ಅವಳು ಪೂರ್ತಿ ಮಾಡಿದಾಳೆ. ಈಗ ನಿಮ್ಮ ಸರದಿ. ನಾನೇನು ಬರ್ತೀನಿ ಅಂಕಲ್. ಒಳ್ಳೇದಾಗಲಿ, ನನ್ನ ಆಶೀರ್ವಾದ ನಿನ್ನ ಜೊತೆ ಯಾವಾಗಲೂ ಇರುತ್ತೆ. ಹೇಳು ಕಂದ, ಏನ್ ಮಾತಾಡ್ದೆ ವೀರ್ ಜೊತೆ? ಹೇಳು, ನಿನ್ನ ಅಮ್ಮ ಹತ್ರ ಏನು ಮುಚ್ಚಿಡಲ್ಲ ತಾನೆ? ಏನ್ ಹೇಳಿದ್ರು ಅವರು? ನಾನು ಸ್ವಲ್ಪ ಕೇಳಿಸ್ಕೋತೀನಿ ನನ್ನ ಇಚ್ಛಾ ಬಗ್ಗೆ ವೀರ್ ಏನ್ ಹೇಳಿದ್ರು ಅಂತ. ಅವ್ರದ್ದೇನಾ ಫೋನು? ನಾನ್ ಮಾತಾಡ್ಲ? ಅಯ್ಯೋ, ಇದು ಕಟ್ಟಾಗೋಯ್ತು. ಬಹುಶಃ ಅವ್ರಿಗೆ ಗೊತ್ತಾಗೋಯ್ತು ಅನ್ಸುತ್ತೆ ಫೋನ್ ಅಮ್ಮ ಕೈಗೆ ಬಂದಿದೆ ಅಂತ. ಇಚ್ಛಾ, ವೀರ್ ಅವರು ನಿನ್ ಬಗ್ಗೆ ಅವ್ರ ಮನೇಲಿ ಮಾತಾಡಿದ್ರಂತ? ನನ್ಗೇನ್ ಗೊತ್ತು, ನಾನು ಅವ್ರ ಹತ್ರ ಮಾತೇ ಆಡಿಲ್ಲ. ನೋಡ್ತೀರು ಇಚ್ಛಾ,
ವೀರ್ ನಿನ್ನನ್ನ ತುಂಬಾ ಖುಷಿಯಾಗಿ ನೋಡ್ಕೋತಾರೆ, ತುಂಬಾ ಸುಖವಾಗಿ ಇಟ್ಕೋತಾರೆ. ಎಷ್ಟು ಖುಷಿಯಾಗಿ ಇಟ್ಕೋತಾರೆ ಅಂದ್ರೆ ನೀನ್ ನಿನ್ ಅಮ್ಮನು ಮರ್ತು ಬಿಡ್ತೀಯ. ಇಲ್ಲ ಅಮ್ಮ, ನಾನು ನಿನ್ನ ಯಾವತ್ತೂ ಮರೆಯಲ್ಲ, ಯಾವತ್ತೂ ಇಲ್ಲ. ಇಚ್ಛಾ, ನಿನ್ನ ಅದೃಷ್ಟದಲ್ಲಿ ಏನಿತ್ತು ಅದ್ ನಿನಗೆ ಸಿಗ್ತಾ ಇದೆ. ಬೇರೆಯವರು ಏನ್ ಬೇಕಾದ್ರೂ ಹೇಳಿ, ಎಷ್ಟೇ ಕೆಟ್ಟದ್ದನ್ನ ಹಾರೈಸ್ಲಿ, ಆದ್ರೆ ದೇವ್ರು ಯಾರಿಗೂ ಅನ್ಯಾಯ ಮಾಡಲ್ಲ ಮಗಳೆ. ಈ ಸ್ಕೂಲಲ್ಲಿ ಮಕ್ಕಳನ್ನ ಹೇಗ್ ಪರೀಕ್ಷೆ ಮಾಡ್ತಾರೋ ಹಾಗೆ ದೇವ್ರು ಕೂಡ ನಿನ್ನನ್ನ ಪರೀಕ್ಷೆ ಮಾಡಿದ್ರು. ಮತ್ತೆ ನೀನು ಪಾಸ್ ಆಗ್ಬಿಟ್ಟೆ, ಪಾಸ್ ಆಗ್ಬಿಟ್ಟೆ ಇಚ್ಚ. ಈಗ ವೀರ್ಗೆ ಪರೀಕ್ಷೆ, ವೀರ್ ಕೂಡ ಅವ್ರ ಪರೀಕ್ಷೆಯಲ್ಲಿ ಪಾಸ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಈ ಅಮ್ಮಗ್ ಇನ್ನೇನ್ ಬೇಕು? ಇವತ್ತು ಕೂಡ ನಾನೇ ಮಾತಾಡ್ತಿರ್ಬೇಕಾ ಅಥವಾ ನೀವು ಮಾತಾಡ್ತಿರೋ? ನೀವು ನನ್ನ ಮದುವೆ ಮಾಡ್ಕೋತೀರಾ ಇಚ್ಛಾ? ಇಚ್ಛಾನ್ನು ನನ್ನ ಮಗಳು ಅಂತಾನೆ ಅನ್ಕೊಂಡಿದ್ದೀನಿ, ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಮತ್ತೆ ನಿಮ್ಮ ಪರಿವಾರದ ಮಧ್ಯೆ ಮೇಲು ಕೀಳು, ಭೇದ ಭಾವ ಇವುಗಳಿಗೆಲ್ಲಾನೂ ಸ್ಥಾನ ಇದೆ. ಎಷ್ಟು ದೊಡ್ಡ ಕುಟುಂಬನೋ ಅಷ್ಟೇ ಕಟ್ಟುಪಾಡುಗಳು. ಅವಳ ಕರ್ತವ್ಯನ ಅವಳು ಪೂರ್ತಿ ಮಾಡಿದಾಳೆ. ಈಗ ನಿಮ್ ಸರದಿ. ಇವತ್ತೇನಾದ ಕಷ್ಟ ಆಗಿದೆನೋ ಅವ್ರಿಗೆ? ರೀತಿ ರಿವಾಜು ಯಾವುದೂ ಬದಲಾಗಿಲ್ಲ. ಈ ಮನೆಗೆ ಯಾರು ಸೊಸಿಯಾಗಿ ಬರ್ತಾರೋ ಬರೀ ನಿನ್ನಷ್ಟ ನೋಡ್ಕೊಳಂಗಿಲ್ಲ, ಇಡೀ ಊರನ್ನ ನೋಡ್ಕೋತಾಳ. ನಮ್ಮ ಪರಂಪರೆ ಸಂಸ್ಕಾರನ ಕಾಪಾಡೋಳು ಮಾತ್ರ ಈ ಗೌಡನ ಮನೆತನಕ್ಕೆ ಸೊಸಿ ಆಗ್ಲಿಕ್ಕೆ ಯೋಗ್ಯ. ತಾತ, ನನಗೆ ಗೊತ್ತು ನಿಮಗೆ ಪರಂಪರೆ ರಿವಾಜುಗಳೇ ಮುಖ್ಯ ಅಂತ.
ಅದೇ ನಿಮಗೆ ಜೀವನ. ಆದ್ರೆ ನನ್ನ ಜೀವನ ಇಚ್ಛಾ. ನಿನ್ನ ನಿಜವಾದ ಬಣ್ಣ ಬಯಲಾಯ್ತಲ್ಲ. ನಮ್ಮ ಯಜಮಾನರಿಗೆ ಇರೋ ವಿಷಯ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಅವ್ರಿಗೇನಾದ್ರೂ ನೀನ್ ಅವಳನ್ನ ಮಾರಾಟ ಮಾಡ್ತಿದ್ದೆ ಅಂತ ಗೊತ್ತಾದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ? ದಾಮಿನಿ ಇಚ್ಛಾ ನಿಮ್ಗೇನ್ ಮಾಡಿದ್ದಾರೆ? ಯಾಕೆ ಅವ್ರಿಗೆ ಯಾವಾಗ್ಲೂ ತೊಂದರೆ ಕೊಡ್ತಿರ್ತೀರಾ? ನೀನ್ ಈ ಮನೇಲಿ ಇರ್ಬೇಕು ಅನ್ನೋದಾದ್ರೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಸಿದ್ರೆ ಒಳ್ಳೇದು. ನಮ್ ಯಜಮಾನ್ರಿಗೆ ವಿಷಯ ಎಲ್ಲ ಗೊತ್ತಾಯ್ತು ಅಂದ್ರೆ ನಿನ್ನ ಗ್ರಹಚಾರ ಸರಿ ಇರಲ್ಲ. ದಾಮಿನಿ ಹತ್ರ ಕ್ಷಮೆ ಕೇಳು. ದಾಮಿನಿ ಹತ್ರ ಕ್ಷಮೆ ಕೇಳು ಅಂತ ಹೇಳ್ದೆ ಪುಷ್ಕರ್. ಕ್ಷಮಿಸ್ಬಿಡಿ ಅತ್ಗೆ ಅಮ್ಮ. ದಾಮಿನಿ, ನನ್ನ ತಮ್ಮನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅಯ್ಯೋ ಇಲ್ಲ ಇಲ್ಲ ಅಮ್ಮವ್ರೆ, ನನಗೂ ಎಲ್ಲ ಅರ್ಥ ಆಗುತ್ತೆ. ಈ ವಿಷಯದಿಂದ ನಿನಗೆ ತುಂಬಾ ನೋವಾಗಿದೆ ಅಂತ. ನನ್ನ ಚಿಕ್ಕಮ್ಮ ತಮ್ಮ ನಿನ್ನ ಮನೆಯವರು ಅಂತ ಅನ್ಕೊಳ್ದೆ ಇರ್ಬೋದು, ಆದ್ರೆ ನನ್ನ ಯಜಮಾನ್ರು ಮತ್ತೆ ನಾನು ನಿನ್ನ ನಮ್ಮ ಕುಟುಂಬದವಳೆ ಅನ್ಕೊಂಡಿದೀವಿ. ಅಮ್ಮವ್ರೆ ಅಮ್ಮವ್ರೆ, ಅದು ನಂಗೇನ್ ಬೇಸರ ಆಗಿಲ್ಲ. ಏನಾಯ್ತು ದಾಮಿನಿ? ಆದ್ರೆ ಎಲ್ರೂ ನಿಮ್ ತರ ಇರಲ್ಲ ಅಮ್ಮವ್ರೆ. ನೀವೇನೋ ನನ್ನ ನಿಮ್ಮೋರು ಅಂತ ಅನ್ಕೊಂಡ್ಬಿಟ್ರಿ. ಆದ್ರೂ ಆದ್ರೂ ಏನಾದ್ರು ದಾಮಿನಿ, ನಾನು ಈ ಮದುವೆಗೆ ಹೂ ಅಂದ್ಬಿಟ್ಟೆ. ಆದ್ರೆ ವೀರ್ ಪರಿವಾರ ಇದಕ್ಕೆ ಒಪ್ತಾರೋ ಇಲ್ವೋ, ನಾನು ನಿಮ್ಮ ಮನೆ ಕೆಲ್ಸದೊಳ್ತಾನೆ. ಹೆದರ್ಬೇಡ ದಾಮಿನಿ, ಏನೂ ಆಗಲ್ಲ. ಮತ್ತೆ ಯಜಮಾನ್ರಿದ್ದಾರೆ ತಾನೆ, ಅವ್ರು ಎಲ್ಲ ನಿಭಾಯಿಸ್ತಾರೆ. ಮತ್ತೆ ಹೇಗಿದ್ರು ವೀರ್ನ ನೋಡಿದ್ರೆ ನನಗನ್ಸುತ್ತೆ ಅವ್ರ ಮನೇಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ ಅಂತ. ನೋಡು, ಇವರಿದ್ದಾರೆ ತಾನೆ, ಅವರೇ ಮಾತಾಡ್ತಾರೆ. ನೋಡ್ತಿರು ದಾಮಿನಿ, ಇಚ್ಛಾ ಮದ್ವೆ ಹೇಗ್ ನಡೆಯುತ್ತೆ ಅಂದ್ರೆ ಸಾವುಕಾರರು ಮನೆಗಳಲ್ಲಿ ಹೇಗ್ ನಡೆಯುತ್ತೋ ಹಾಗೆ ನಡೆಯುತ್ತೆ. ಮಾತು ಸರಿಯಾಗಿ ನೆನಪಿಟ್ಕೊ, ನಾವು ನಮ್ಮ ಮನೆತನದ ಮೊಮ್ಮಗನ ಮದುವೆನ ಒಬ್ಬ ಕೆಲಸದವಳು ಮಗಳ ಜೊತೆ ಮಾಡೋದ ಯಾವತ್ತೂ ಸಾಧ್ಯ ಇಲ್ಲ. ಕಾಫಿ ಬಿಸಿ ಮಾಡ್ಕೊಡ್ತೀನಿ. ನಿಮ್ಮ ಅವ್ವನ ಜೊತೆ ಮಾತಾಡಲ್ವಾ ನೀನು? ಅಷ್ಟೊಂದು ಕೋಪನ ನನ್ನ ಮೇಲೆ? ಇಲ್ಲ ಅವ್ವ, ಆ ತರ ಎಲ್ಲ ಏನೂ ಇಲ್ಲ. ನಿನ್ನ ಸಂತೋಷ ಕಿತ್ಕೊಂಡು ನನಗೇನ್ ಸಿಗತ್ತೆ ಹೇಳು. ನಾನೇನು ಹೇಳಲಿ, ತಾತ ನನ್ನ ಎಲ್ಲ ದಾರಿಗಳನ್ನ ಮುಚ್ಚಿಬಿಟ್ಟಿದ್ದಾರೆ. ನಿಮ್ಮ ತಾತ ನಿನ್ನ ಶತ್ರು ಅಲ್ಲ ಕಣೋ. ಅವ್ರು ಯಾಕೆ ಹೀಗೆ ಹೇಳಿದ್ರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ.
ಹಾಲಿನ ಜಾಗದಲ್ಲಿ ಮಜ್ಜಿಗೆನೂ ಕೂಡ ರುಚಿಯಾಗೇ ಇರತ್ತೆ. ಆದ್ರೆ ನನ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ನಿನ್ ಮದ್ವೆ ಬಗ್ಗೆ ನಾನು ಎಷ್ಟು ಕನಸುಗಳನ್ನ ಕಂಡಿದ್ದೀನಿ ಗೊತ್ತಾ? ನನ್ನ ಎಲ್ಲಾ ಕನಸುಗಳನ್ನ ನೀನು ಮುರಿದು ಬಿಡ್ತೀಯಾ? ಅವ್ವ, ನಿನ್ನೆಲ್ಲ ಕನಸುಗಳನ್ನ ನಿಜ ಮಾಡಬೇಕು ಅಂತಾನೆ ಇರೋದು. ಅದಕ್ಕೆ ನಾನು ಈ ತೀರ್ಮಾನಕ್ಕೆ ಬಂದಿರೋದು. ನಿಮ್ಗೆ ಯಾವ ತರ ಸೊಸೆ ಬೇಕು ಅಂತಿದ್ದೀರೋ ಇಚ್ಛಾ ಅದೇ ರೀತಿ ಇದ್ದಾಳೆ. ಒಂದ್ಸಲ ನೀವು ಅವಳನ್ನ ಭೇಟಿ ಮಾಡಿ. ನಿಮ್ ಕಂದಂಗೋಸ್ಕರ ಇಷ್ಟು ಮಾಡೋದಿಲ್ವಾ? ಹಠ ಮಾಡ್ಬೇಡ, ಇದು ಸಾಧ್ಯ ಇಲ್ಲ. ನಿಮ್ ತಾತ ಈ ಸಂಬಂಧನ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಮತ್ ನಿನಗ್ ಗೊತ್ತಿದೆ ಅವ್ರು ಯಾಕೆ ಒಪ್ಪಿಗೆ ಕೊಡಲ್ಲ ಅನ್ನೋದು. ನಿನ್ನ ಕುಟುಂಬದ ಕತೆ ನಿನಗ್ ಗೊತ್ತಿದೆ ಅಲ್ವಾ? ನಿಮ್ ತಾತಂಗೆ ನಾನು ಯಾವತ್ತೂ ಏನೂ ಹೇಳಿಲ್ಲ. ನಿನಗೆ ಹೇಳ್ತಾ ಇದ್ದೀನಿ, ಸಂಬಂಧಿಕರೆಲ್ಲರೂ ನಮಗ್ ಕೆಟ್ಟದಾಗ್ಬೇಕು ಅಂತಾನೆ ಕಾಯ್ತಾ ಇದ್ದಾರೆ. ಜನಗಳಿಗೆ ಖುಷಿ ಸಿಗತ್ತೆ ಬೇರೆಯವ್ರ ದುಃಖನ ಕೆತ್ಕೋದ್ರಲ್ಲಿ. ನಿನ್ನ ಮದುವೆ ಮಹತ್ವ ಏನು ಅನ್ನೋದು ನಿನ್ಗೆ ಚೆನ್ನಾಗ್ ಗೊತ್ತಲ್ವಾ? ನಮ್ಮೆಲ್ಲರೂ ಭರವಸೆ ನೀನ್ ತಗೊಳ್ಳೋ ನಿರ್ಧಾರದ ಮೇಲಿದೆ. ಅದನ್ನ ಹಾಳು ಮಾಡಕ್ ಹೋಗ್ಬೇಡ. ಒಂದು ಕೆಲಸದೊಳ್ ಕುಟುಂಬ, ಇನ್ನೊಂದು ದೊಡ್ಡ ಮನೆ ಕುಟುಂಬ, ಈ ಎರಡು ಕುಟುಂಬಗಳ ನಡುವೆ ತುಂಬಾ ವ್ಯತ್ಯಾಸ ಇದೆ. ಬಡೂರ್ ಮನೆ ಹುಡುಗಿ ದೊಡ್ಡ ಮನೆಗ್ ಬಂದ್ ಕೂಡ್ಲೆ ಬದ್ಲಾಗ್ಬಿಡ್ತಾರೆ. ಆದಷ್ಟು ಬೇಗ ಎಲ್ಲ ತನ್ ವಶ ಮಾಡ್ಕೋಬೇಕು ಅನ್ಕೋತಾರೆ. ಜಗಳ ಆವಾಗ್ಲೇ ಶುರುವಾಗೋದು. ವೀರ್, ನಿನಗ್ ಅರ್ಥನೇ ಆಗ್ತಿಲ್ವಾ? ನಿನ್ನ ಈ ಸಂಬಂಧ ಮುಂದುವರೆದ್ರೆ ಖಂಡಿತವಾಗ್ಲೂ ಈ ಕುಟುಂಬನ ಎರಡು ಭಾಗ ಮಾಡ್ಬಿಡುತ್ತೆ. ಮುಂದೆ ಇನ್ನು ಏನೇನಾಗತ್ತೋ ಗೊತ್ತಿಲ್ಲ. ಈಗ ಎಲ್ಲ ನಿನ್ಗೆ ಬಿಟ್ಟಿದ್ದು, ನಿರ್ಧಾರ ನಿನ್ ಕೈಯಲ್ಲಿದೆ. ನಿನ್ನ ಸಂತೋಷನ ಅಥವಾ ನಿನ್ ಜೊತೆಗೆ ನಿನ್ನ ಕುಟುಂಬದ ಸಂತೋಷನ? ನಂಗೆ ಎರಡು ಬೇಕು ಅವ್ವ. ಇದು ಸಾಧ್ಯ ಇಲ್ಲ. ನಂಗ್ ಗೊತ್ತವ್ವ, ಈ ಪರಿವಾರನ ಬಿಟ್ಟು ಹೋಗ್ಬೇಕು ಅನ್ನೋದಿದ್ದರೆ ನಾನು ಅಮೆರಿಕ ಬಿಟ್ಟು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ನಾನು ನಿಮ್ಗಳ ಜೊತೆ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಊರಿಗೋಸ್ಕರ ಕೆಲಸ ಮಾಡಬೇಕು ಅನ್ಕೊಂಡಿದ್ದೀನಿ. ಇದನ್ನೆಲ್ಲ ನೋಡಿದಾಗ ಇಚ್ಛಾ ನಮ್ಮ ಮನೆಗೆ ಸರಿಯಾದವಳು ಅನ್ಸುತ್ತೆ. ಅವ್ವ ತಪಸ್ಸೆಯ ದೊಡ್ಡ ಮನೆ ಮಗಳು ಹೌದು, ಆದರೆ ನಮ್ಮ ಮನೆಯಲ್ಲಿ ಒಂದು ನಿಮಿಷ ಕೂಡ ಬಾಳೋದಿಲ್ಲ ಅವಳು. ಇಚ್ಛಾ ತುಂಬಾ ಸೀದಾ ಸಾದ ಒಳ್ಳೆ ಮನಸ್ಸಿರೋಳು, ಚಿಕ್ಕ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾಳೆ, ತುಂಬಾ ಕಷ್ಟದಿಂದ ಮೇಲ್ ಬಂದಿದ್ದಾಳೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಿದ್ದಾಳೆ, ಈ ಸಮಾಜಕ್ಕೆ ಏನಾದ್ರು ಮಾಡಬೇಕು ಅಂತಿದ್ದಾಳೆ. ನನ್ನ ಮೇಲೆ ನಂಬಿಕೆ ಇಡು ಅವ್ವ, ನಾವಿಬ್ರು ಸೇರ್ಕೊಂಡು ಈ ಊರ್ನ ಸ್ವರ್ಗ ಮಾಡ್ತೀವಿ. ನಮ್ಮೆಲ್ಲರ ಜೀವನ ನರ್ಕ ಮಾಡಿ ಈ ಊರ್ನ ನೀನು ಸ್ವರ್ಗ ಮಾಡಿದ್ರೆ ನಮಗೇನಾಗ್ಬೇಕು? ನಿಮ್ಮೆಲ್ಲರ ಬಗ್ಗೆ ಯೋಚನೆ ಮಾಡಿನೇ ನಾನು ಈ ತೀರ್ಮಾನ ತಗೊಂಡಿರೋದು ಅವ್ವ. ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ನೀವು ಅವ್ರನ್ನ ಖುದ್ದಾಗಿ ಭೇಟಿಯಾಗಿ ನೋಡಿ, ಆಗ ನಿಮ್ಗೆ ಅರ್ಥ ಆಗತ್ತೆ. ಇಚ್ಛಾ ಈ ಮನೆಯವ್ರನ್ನ ನಮ್ಮವರು ಅಂದ್ಕೊಂತಾಳೆ, ನನಗದ್ರ ಬಗ್ಗೆ ವಿಶ್ವಾಸ ಇದೆ. ನಾನು ಈ ಮಾತನ್ನ ಅವಳನ್ನ ಮದುವೆ ಆಗ್ಬೇಕು ಅನ್ನೋ ಹಠಕ್ಕಾಗಿ ಹೇಳ್ತಿರೋದಲ್ಲ, ನಿಮ್ಗಳಿಗೆ ಇಷ್ಟ ಆಗತ್ತೆ ಅಂತ ಈ ತೀರ್ಮಾನಕ್ಕೆ ಬಂದಿದ್ದು. ನಾನು ಮದುವೆ ಆಗೋದೇ ಆದ್ರೆ ಒಂದ್ ಕಂಡೀಷನ್ ಮೇಲೆ, ನನ್ನ ಪೂರ್ತಿ ಪರಿವಾರ ನನ್ನ ಜೊತೆಲಿ ಇರ್ಬೇಕು. ಇದು ಯಾವತ್ತಿಗೂ ಸಾಧ್ಯ ಇಲ್ಲ. ಒಂದ್ಸಲ ಕೂಡ ಅವ್ರನ್ನ ಭೇಟಿ ಆಗಲ್ವಾ? ಇಲ್ಲ. ನಿಮ್ ತಾತ ಏನ್ ಹೇಳಿದ್ರು ಅದೇ ಕೊನೆ ಮಾತು. ಅವ್ರ ನಿರ್ಧಾರ ಯಾವತ್ತಿಗೂ ಬದಲಾಗಲ್ಲ. ಅವ್ರ ನಿರ್ಧಾರದ ವಿರುದ್ಧ ನಾವು ಯಾವತ್ತಿಗೂ ಹೋಗಲ್ಲ. ನಿನಗೆ ಅರ್ಥ ಮಾಡಿಸ್ಬೇಕು ಅಂತ ಬಂದೆ, ಆದ್ರೆ ಮರ್ತೋಗಿದ್ದೆ. ಮಗನ ಜೀವನದಲ್ಲಿ ಒಂದು ಹುಡುಗಿ ಬಂದ ಮೇಲೆ ಅಮ್ಮ ಹೊರಗ್ನವಳಾಗ್ಬಿಡ್ತಾಳೆ ಅನ್ನೋದನ್ನ. ಈಗ ನಿನ್ ಕಣ್ಣಿಗೆ ಪ್ರೀತಿ ಅನ್ನೋ ಬಟ್ಟೆ ಕಟ್ಕೊಂಡಿದ್ಯಾ? ನನ್ನ ಕಣ್ಣಲ್ಲಿದ್ದ ಕನಸುಗಳು ಒಡೆದು ಹೋಗಿರೋದು ಈಗ ನಿನಗೆ ಹೇಗೆ ಕಾಣಿಸುತ್ತೆ? ಯಾವ ಹುಡುಗಿ ಬರೋದಕ್ಕೆ ಮುಂಚೆನೆ ಬಿರುಗಾಳಿ ಎದ್ದಿದ್ಯೋ
ಅವಳು ಬಂದ ಮೇಲೆ ಈ ಮನೆ ಅಡಿಪಾಯ ಕುಸಿದಿದ್ರೆ ಸಾಕು. ಒಂದು ವಿಷಯ ನೆನಪಲ್ಲಿಟ್ಕೋ, ಒಂದು ವೇಳೆ ನೀನು ಅಥವಾ ಕುಟುಂಬನೋ ಅನ್ನೋ ನಿರ್ಧಾರ ತಗೋಬೇಕಾಗಿ ಬಂದ್ರೆ ಆಗ ನಿನ್ನ ಈ ಅವ್ವ ಕುಟುಂಬದ ಪರವಾಗಿ ನಿಲ್ತಾಳೆ. ತಪಸ್ಸಿಯಾ ಬಂದ್ಬಿಟ್ಯಾ? ನಿನ್ಗೂ ಸಮೋಸ ತರ್ಲ? ಹುಣ್ಸೆನ್ ಚಟ್ನಿ ಬೇರೆ ಇದೆ, ಹುಳಿ ಹುಳಿ ಆಗೆ. ಹಾ ಬೇಡ, ತುಂಬಾ ಆಯ್ಲಿ ಆಗಿದೆ. ಸರಿ, ಅಪ್ಪ ಅಮ್ಮ ಎಲ್ಲಿದ್ದಾರೆ? ನಾನಿವತ್ ಬೇಗ ಮನೆಗೆ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಅವರು ಇಚ್ಚ ಮದ್ವೆ ಬಗ್ಗೆ ಮಾತಾಡೋದಕ್ಕೆ ಹೋಗಿದ್ದಾರೆ. ಹಾ ಇಚ್ಚ ಮದ್ವೆ ಬಗ್ಗೆ ಮಾತಾಡೋದಕ್ಕ? ಹಾ ನಿನಗ್ ಗೊತ್ತಿಲ್ವಾ? ಅಯ್ಯೋ ತುಂಬಾ ಚೆನ್ನಾಗಿರುತ್ತೆ, ಮದ್ವೆ ನಡೆಯುತ್ತೆ, ಹುಡುಗನ್ ಕಡೆಯವ್ರು ಬರ್ತಾರೆ. ಅಯ್ಯೋ ನೆನೆಸ್ಕೊಂಡ್ರೇನೆ ಖುಷಿ ಆಗತ್ತೆ. ವೆರಿ ನೈಸ್. ನನಗೆ ಯಾಕೆ ಹೇಳಲಿಲ್ಲ? ಅಜ್ಜಿ ಎಲ್ಲಿದ್ದಾರೆ? ಅತ್ತೆನಾ? ಅವರು ಅವ್ರ ರೂಮಲ್ಲಿ ಮುಖ ದಪ್ಪ ಮಾಡ್ಕೊಂಡು ಕೂತಿರ್ತಾರೆ. ಹೌದು ಇಚ್ಛಾ, ಕಾಂಗ್ರಾಟ್ಸ್. ನೀನಂತೂ ತುಂಬಾ ಗ್ರೇಟ್. ಚಿಟ್ಕೆ ಹೊಡೆಯೋ ಅಷ್ಟರಲ್ಲಿ ಮದ್ವೆ ತಯಾರಿನೂ ನಡೀತಿದೆ. ಇಲ್ಲ ಇಲ್ಲ ಟಪ್ಪು, ನಾನು ಸ್ಕೂಲ್ಗೆ ಹೋಗಿದ್ದೆ. ಅಮ್ಮ ಬಂದ್ಬಿಟ್ರ? ಇಲ್ಲ ಇಲ್ಲ ಇನ್ನೂ ಇಲ್ಲ. ನನ್ಗನ್ಸುತ್ತೆ ಮದ್ವೆ ತಾರೀಕ್ನ ನಿಶ್ಚಯ ಮಾಡ್ಕೊಂಡೆ ಬರ್ತಾರೆ ಅಂತ. ಹಾ ಇಚ್ಛಾ, ಇನ್ಮೇಲೆ ನೀನ್ ಸ್ಕೂಲ್ಗೆಲ್ಲ ಹೋಗೋದನ್ನ ನಿಲ್ಲಿಸ್ಬಿಡು. ಪ್ಲೀಸ್ ಹ್ಯಾವ್ ಸಮ್ ಫನ್ ಇನ್ ಲೈಫ್. ವೀರ್ ಜೊತೆ ಡೇಟ್ಗೆ ಹೋಗು, ಶಾಪಿಂಗ್ ಹೋಗು, ಲೈಫ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರತ್ತೆ ಅಲ್ವಾ? ಹಾ ಮತ್ತೆ ಮಸಾಲ ಚಾಯ್. ಈ ನಿನ್ನ ವೀರ್ ಇದಾರಲ್ಲ, ನನ್ನ ನೋಡಕ್ ಬಂದಿದ್ರು. ನಾನ್ ಬೇಡ ಅಂದ್ ಕೂಡ್ಲೇ ನಿನ್ನ ಇಷ್ಟ ಪಟ್ರು ಅಲ್ವಾ? ಈ ಲೈಫ್ ಎಷ್ಟು ವಿಚಿತ್ರ ಅಲ್ವಾ? ಹಾ ವಾಟ್ ಎ ಫನ್, ಒಂದ್ ಫಿಲ್ಮ್ ತರ. ನೀನ್ ನೋಡು, ಪಲ್ಲಕ್ಕಿನಲ್ಲಿ ರಾಜ್ಕುಮಾರನ್ ಮನೆಗೆ ಹೊರಟೋಗ್ತೀಯಾ? ಅಂಡ್ ಐ ಆಮ್ ಶೋರ್ ಹೋ ಜನ್ಮದಲ್ಲಿ ನಿಮ್ಮಿಬ್ರದ್ ಯಾವ್ದೋ ತರದ ಸಂಬಂಧ ಇದ್ದಿರ್ಲೇಬೇಕು. ನೀನ್ ಏನ್ ಹಾಕೊಂಡಿದ್ಯಾ ಇಚ್ಛಾ? ಈ ತರ ಬಟ್ಟೆಗಳನ್ನ ಹಾಕೊಳ್ಳೋದನ್ನ ನಿಲ್ಸು. ಮತ್ ನಾನ್ ಕೊಟ್ಟಿದ್ದೀನಲ್ಲ ಅದೆಲ್ಲಿಟ್ಟಿದ್ಯಾ? ಹಾ ವೀರ್ ನೋಡಿದ್ರೆ ಏನ್ ಅನ್ಕೊಂತಾರೆ ಇಚ್ಛಾ? ಹೋಗ್ಲಿ ಬಿಡು, ನಾನ್ ನಿನ್ಗೋಸ್ಕರ ಒಳ್ಳೊಳ್ಳೆ ಡಿಸೈನರ್ ಡ್ರೆಸ್ಸಸ್ ನ ತಂದ್ಕೊಡ್ತೀನಿ. ಹಾ ಇನ್ಫ್ಯಾಕ್ಟ್ ನನ್ ಮಾತ್ ಕೇಳಿದ್ರೆ ನೀನ್ ವೀರಿಂದ ದಿನಾ ಒಂದ್ ಗಿಫ್ಟ್ ಅನ್ ತಗೊಳ್ಬೇಕು. ಅದು ನೀವ್ ಡಿಸ್ಕೋಗಂತೂ ಹೋಗೋದಿಲ್ಲ, ಆದ್ರೆ ಲಂಚ್ ಅಥವಾ ಡಿನ್ನರ್ ಹೋದಾಗ ಅಲ್ಲಂತೂ ಸೈಲೆಂಟ್ ಮೂವಿ ತರ ಇಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಕುತ್ಕೊಂತೀರ. ಆಮೇಲೆ ಅಪ್ಪ ಅಪ್ಪ ನೀವ್ ಯಾಕೆ ನನಗೆ ಹೇಳಲೇ ಇಲ್ಲ? ಹೇಳಿದ್ರೆ ನಾನು ಬರ್ತಿದ್ದೆ ವೀರ್ ಮನೆಗೆ. ಅಮ್ಮು ಏನಾಯ್ತು ಅಪ್ಪ? ಅಮ್ಮ ಅಮ್ಮ ಮದುವೆ ವಿಷಯ ಏನಾಯ್ತು? ಅದೇನಂದ್ರೆ ಅವ್ರ ಮನೆಯವ್ರಿಗೆ ಸಂಬಂಧ ಇಷ್ಟ ಇಲ್ಲ. ಊಟ ಮಾಡೋದಕ್ಕೆ ವೀರಿನ್ನೂ ಬಂದಿಲ್ಲ. ನೀ ಯಾಕೆ ಮಾರಿ ಸಣ್ಣ ಮಾಡಿದೆ? ನಾವೇನ್ ಸತ್ ಹೋಗಿವೆನ? ಹೋಗಿ ವೀರ್ನ ಕರೀರಿ,
ಅವನಿಗೆ ಹೇಳಿ ಅವನಿಗೋಸ್ಕರ ಎಲ್ಲರೂ ಊಟಕ್ಕೆ ಕಾಯ್ತಾ ಇದ್ದಾರೆ ಅಂತ. ಯಾಕಿನ್ನೂ ಊಟ ಮಾಡ್ತಿಲ್ಲ? ಸ್ವಲ್ಪ ನಾನು ಉಂಡ್ರಲ್ಲ. ಹಸಿವಿಲ್ಲ. ಹೀಗ್ ಮಾಡಬಾರ್ದು, ಊಟಕ್ಕ ಮರ್ಯಾದೆ ಕೊಡ್ಬೇಕು. ತಗೊಳ್ಳಿ ತಿನ್ನಿ. ಅನ್ನ ಒಂದು ಜಡವಸ್ತು, ಅದಕ್ಕೆ ಯಾವ ಮಾನ ಯಾವ ಅವಮಾನ. ಹಾಗೆ ಮಾತಾಡ್ಬೇಡ್ರಲ್ಲ. ಅವಮಾನ ಮಾಡೋದು ಇಲ್ಲಿನ ಸಂಪ್ರದಾಯ ತಾನೇ. ಇದೇನು ಹೇಳಿರಿ, ದೊಡ್ಡವ್ರಿಗೆ ಯಾವತ್ತೂ ಅವಮಾನ ಮಾಡಬಾರ್ದು. ಹಿರಿಯರಿಗೆ ಅವಮಾನ ಆಗಬಾರ್ದು ಅಂತಾನೆ ನಾನೊಂದು ತೀರ್ಮಾನ ತಗೊಂಡಿದ್ದೀನಿ. ನಿಮ್ಮ ಮರ್ಯಾದೆನ ಕಾಪಾಡೋದು ನನ್ನ ಕರ್ತವ್ಯ. ಇದು ಈ ಮನೆಯ ಸಂಪ್ರದಾಯ. ನನ್ನ ಮಾತಿಂದ ನಿಮ್ಗೆ ಬೇಜಾರಾಗೋದು ನಂಗೆ ಇಷ್ಟ ಇಲ್ಲ. ನೀವು ಸಾಹುಕಾರರು, ಅದ್ರ ಬಗ್ಗೆ ನಿಮ್ಗೆ ತುಂಬಾನೇ ಅಭಿಮಾನ ಇದೆ. ಹುಟ್ಟದಾಗಿಂದ ನಾನು ಸಾಹುಕಾರನೇ. ಆದ್ರೆ ನನ್ನ ಪ್ರಕಾರ ಇದು ಅಭಿಮಾನ ಪಡುವಂತ ವಿಚಾರ ಏನಲ್ಲ. ನನ್ನ ದೃಷ್ಟಿಯಲ್ಲಿ ಎಲ್ಲರೂ ಮನುಷ್ಯರೇ. ಯಾಕಂದ್ರೆ ಮನುಷ್ಯನ ವ್ಯಕ್ತಿತ್ವ ಹುಟ್ಟಿನಿಂದ ಅಲ್ಲ, ಅವನ ಕೆಲಸದಿಂದ ತೀರ್ಮಾನ ಆಗುತ್ತೆ. ನಾನೊಬ್ಳು ಕೆಲಸದವಳ ಮಗಳನ್ನ ಮದುವೆ ಆಗೋದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ಸರಿ, ಮಾಡ್ಕೊಳ್ಳಲ್ಲ. ಆದರೆ ನಾನು ಇಚ್ಛಾಗಿ ಮಾತು ಕೊಟ್ಟಿದ್ದೀನಿ. ನಾನು ಕೊಟ್ಟಿರೋ ಮಾತನ್ನು ನಾನು ಮುರಿಯೋದಿಲ್ಲ. ನಿಮ್ಮೆಲ್ಲರ ಖುಷಿಗೋಸ್ಕರ ನಾನು ಇಚ್ಛಾಳನ್ನ ಮದುವೆ ಆಗೋದಿಲ್ಲ. ಹಾಗೆ ನಾನು ಬೇರೆ ಯಾರ ಜೊತೆನೂ ಮದುವೆ ಆಗಲ್ಲ. ಹೌದು ಅವ್ವ, ನಾನು ಇಚ್ಛಾಗೆ ಮಾತು ಕೊಟ್ಟಿದ್ದೀನಿ. ಸಾಹುಕಾರರು ಮಾತು ಕೊಟ್ಟಿದ್ದನ್ನ ಉಳಿಸ್ಕೊಂಡೇ ಉಳಿಸ್ಕೊಂತಾರೆ. ತಾತ, ನನ್ನ ಜೀವನದ ಒಂದು ತೀರ್ಮಾನನ ನೀವು ಆಗಲೇ ಮಾಡಾಗಿದೆ, ಇನ್ನೊಂದನ್ನು ನಾನು ಮಾಡ್ತೀನಿ. ನಾನು ಅಮೆರಿಕಾಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗೋದಕ್ಕೂ ಮುಂಚೆ ನಿಮ್ಮೆಲ್ಲರ ಜೊತೆ ಮಾಡ್ತಿರೋ ಕೊನೆ ಊಟ ಇದು. ನಾನು ಹೋಗೋದಕ್ಕೆ ಟಿಕೆಟ್ನ ಬುಕ್ ಮಾಡಿದ್ದೀನಿ. ಇವತ್ತು ರಾತ್ರಿ ಫ್ಲೈಟ್ಗೆ ನಾನು ಹೊರಡ್ತಾ ಇದ್ದೀನಿ.
ಇಲ್ಲಿ ನನ್ನ ಸಾಹುಕಾರ ಆದ್ರೆಷ್ಟು ಬಿಟ್ರೆಷ್ಟು, ಅದರಿಂದ ಏನು ವ್ಯತ್ಯಾಸ ಆಗೋದಿಲ್ಲ.